हाय फ्रेंड्स हेगिदीरा वेलकम टू नॉलेज फॉर लाइफ इन कन्नड चैनल स्नेहितरे इवत्तिन वीडियो दल्ली स्वामी विवेकानंदरु पुस्तकवन्न ओदुत्तिद्दद्दु हेगे एकाग्रते हागू ज्ञापक शक्तिय बग्गे स्वामी विवेकानंदर जीवनदिंद रोमांचनगोळिसुव सन्निवेशगळु एकाग्रते हागू ज्ञापक शक्तियन्नु हेच्चिसिकोळ्ळोके विवेकानंदरु हेळिद सूत्रगळ बग्गे तिळिदुकोळ्ळोण नम्म स्वामी विवेकानंदरु हेळोदरल्लि केलवन्नु आचरिसिदरु फलितगळु नावु ऊहिसदे इरुव रीतियल्लि इर्तवे स्वामी विवेकानंदरु हेळिद विषयगळु पूर्तियागि अर्थ आगबेकु अंद्रे ई वीडियोवन्नु एल्लू स्किप् माडदे कोनेयवरेगु नोडि मानव जीवनक्के मूल ಹಾಗೂ ನಮ್ಮ ಜೀವನಕ್ಕೆ ಒಂದು ಅರ್ಥವನ್ನು ಕೊಡೋದು ನಮ್ಮ ಮೆದುಳೆ ಒಬ್ಬ ವ್ಯಕ್ತಿ ಐಶ್ವರ್ಯವಂತನಾಗಬೇಕಂದ್ರು ಬಡವನಾಗಿ ಉಳಿಯಬೇಕಂದ್ರು ನಾವು ಅನುಸರಿಸುವ ಆಲೋಚನೆಗಳೇ ಅದಕ್ಕೆ ಮೂಲ ಕಾರಣ ಆ ರೀತಿಯ ಆಲೋಚನೆಗಳು ಹುಟ್ಟುವ ಸ್ಥಳವೇ ನಮ್ಮ ಮೆದುಳು ಉಲ್ಲಾಸ ಭರಿತವಾದ ಹಾಗೂ ಚುರುಕಾಗಿರೋರ ಮೈಂಡ್ ನವರು ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ಬೆಳೆದು ಚರಿತ್ರೆಯಲ್ಲಿ ಅವರಿಗಂತ ಒಂದು ಪೇಜ್ ನ ತಯಾರು ಮಾಡ್ಕೊತಾರೆ ಮಂದಬುದ್ಧಿ ದೂರದೃಷ್ಟಿ ಇಲ್ಲದಿರುವವರು ಹಾಗೂ ಅಧಿಕವಾದ ಸೋಮಾರಿತನ ಇರುವವರು ಅವರ ಬಲಗಳ ಬಗ್ಗೆ ಒಂದು ಅವಗಾಹನೆ ಇಲ್ಲದಿರೋರು ಬಡವರಾಗಿ ದಾರಿದ್ರ್ಯರಾಗಿ ಉಳಿದು ಬಿಡ್ತಾರೆ ಐಶ್ವರ್ಯವಂತನಾದ್ರು ಬಡವನಾದ್ರು ಮೊದಲ ರ್ಯಾಂಕ್ ಪಡ್ಕೊಳ್ಳೋ ವಿದ್ಯಾರ್ಥಿಯಾದ್ರು ಲಾಸ್ಟ್ ರ್ಯಾಂಕ್ ಪಡ್ಕೊಳ್ಳೋ ವಿದ್ಯಾರ್ಥಿಯಾದ್ರು ಇವರೆಲ್ಲರ ಮಧ್ಯೆ ಇರುವ ವ್ಯತ್ಯಾಸಕ್ಕೆ ಕಾರಣ ನಮ್ಮ ಮೈಂಡ್ ನಲ್ಲಿರುವ ಆಲೋಚನೆಗಳೇ ವಿಶ್ವದಲ್ಲಿ ನಾವು ಗ್ರಹಿಸುವ ಜ್ಞಾನಕ್ಕೆಲ್ಲ ಮೂಲ ಕಾರಣ ಏಕಾಗ್ರತೆ ಏಕಾಗ್ರತೆ ಇಲ್ಲದೆ ನಾವು ಯಾವ ಕೆಲಸವನ್ನು ಕೂಡ ಮಾಡೋಕಾಗಲ್ಲ ಸಾಧಾರಣ ವ್ಯಕ್ತಿಗೆ ಬರುವ ಆಲೋಚನೆಗಳಲ್ಲಿ 90% ಯಾವುದಕ್ಕೂ ಕೆಲಸಕ್ಕೆ ಬಾರದೇ ಇರುವು ಈ 90% ಆಲೋಚನೆಗಳನ್ನ ಅನುಸರಿಸುವವರು ಯಾವಾಗಲೂ ಜೀವನದಲ್ಲಿ ತಪ್ಪುಗಳನ್ನು ಮಾಡುತ್ತಿರ್ತಾರೆ ಉದಾಹರಣೆಗೆ ನಮಗೆ ಎಷ್ಟು ಫೋನ್ ನಂಬರ್ಗಳು ನೆನಪಿರ್ತವೆ ಮಹಾ ಅಂದ್ರೆ ಒಂದು 20 ಮತ್ತೆ ಬುದ್ಧಿ ಜಾಸ್ತಿ ಇರೋರಿಗೆ ಒಂದು 30 ನಾವು ಉಪಯೋಗಿಸುವ ಕಂಪ್ಯೂಟರ್ಗಳಲ್ಲಿ ಕೆಲವು ಕೋಟಿ ಫೋನ್ ನಂಬರ್ಗಳನ್ನು ಸೇವ್ ಮಾಡ್ಕೋಬಹುದು ಸಾವಿರ ಕಂಪ್ಯೂಟರ್ಗಳಿಗೆ ಇರುವ ಶಕ್ತಿ ನಮ್ಮ ಮೆದುಳಿಗೆ ಸಮ ಅಂದ್ರೆ ನೀವು ನಂಬ್ತೀರಾ ಆದ್ರೆ ಇದು ಯಾರು ನಂಬಿದ್ರು ನಂಬದೇ ಇದ್ರು ಅಕ್ಷರ ಸಹ ಸತ್ಯ ಸಾವಿರ ಕಂಪ್ಯೂಟರ್ಗಳು ಒಂದೇ ಸಾರಿ ಕೆಲಸ ಮಾಡಿದ್ರೆ ಹೇಗಿರುತ್ತೋ ನಮ್ಮ ಮೈನ 100% ಯೂಸ್ ಮಾಡಿದ್ರೆ ಅಷ್ಟು ಶಕ್ತಿ ಇರುತ್ತೆ ಇವಾಗ ಸ್ವಾಮಿ ವಿವೇಕಾನಂದರ ಜೀವನದಲ್ಲಿ ನಡೆದ ಕೆಲವು ಇಂಟರೆಸ್ಟಿಂಗ್ ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ ಸ್ವಾಮಿ ವಿವೇಕಾನಂದರಿಗೆ ಒಂದು ಹವ್ಯಾಸ ಇತ್ತು ಅವರು ಯಾವ ಪ್ರದೇಶಕ್ಕೆ ಹೋದ್ರು ಅಲ್ಲಿ ಸಿಗುವ ಪುಸ್ತಕಗಳನ್ನು ಓದ್ತಿದ್ರು ಒಂದು ಸಾರಿ ತನ್ನ ಶಿಷ್ಯರ ಜೊತೆ ಸೇರಿ ವಿದೇಶಿ ಪರ್ಯಟನೆಗೆ ಹೋದಾಗ ತಾವು ಇದ್ದ ಪ್ರಾಂತ್ಯದಲ್ಲಿ ಒಂದು ದೊಡ್ಡ ಲೈಬ್ರರಿ ಇತ್ತು ಸ್ವಾಮಿ ವಿವೇಕಾನಂದರು ತಮಗೆ ಬೇಕಾದ ಪುಸ್ತಕಗಳನ್ನು ತಮ್ಮ ಶಿಷ್ಯರಿಂದ ದಿನಾಲೂ ತರಿಸಿಕೊಂಡು ಓದರು ಹೀಗೆ ದಿನಾಲೂ ಡಜನ್ ಗಟ್ಟಲೆ ಪುಸ್ತಕಗಳನ್ನು ತನ್ನ ಶಿಷ್ಯರು ಲೈಬ್ರರಿಯಿಂದ ತಗೊಂಡು ಬರ್ತಿದ್ರು ತಿರುಗಿ ಮರುದಿನವೇ ಆ ಎಲ್ಲ ಪುಸ್ತಕಗಳನ್ನ ಲೈಬ್ರರಿಯನ್ಗೆ ಕೊಡ್ತಿದ್ರು ಇದೆಲ್ಲ ಗಮನಿಸಿದ ಆ ಲೈಬ್ರರಿಯನ್ ನೋಡಿ ನಿಮಗೆ ಯಾವ ಪುಸ್ತಕಗಳು ಬೇಕೋ ಆ ಪುಸ್ತಕಗಳನ್ನು ಮಾತ್ರ ತಗೊಂಡೋಗಿ ದಿನಾಲೂ ಇಷ್ಟು ಪುಸ್ತಕಗಳನ್ನು ಕೊಡೋದ್ರಿಂದ ನನಗೆ ತಗೊಂಡು ಹೋಗೋದ್ರಿಂದ ನಿಮಗೆ ಶ್ರಮ ತಪ್ಪುತ್ತೆ ಇವುಗಳನ್ನು ಡೈಲಿ ಅದರದರ ಸ್ಥಾನದಲ್ಲಿ ಇಡೋಕ್ಕಾಗದೆ ಒದ್ದಾಡ್ತಿದ್ದೀನಿ ಅಂತ ಅಷ್ಟೇ ಅಲ್ಲದೆ ನೀವು ಈ ಪುಸ್ತಕಗಳನ್ನ ಓದ್ತಿದ್ದೀರಾ ಇಲ್ಲಾಂದ್ರೆ ಸುಮ್ಮನೆ ಹೆಸರಿಗಷ್ಟೇ ತಗೊಂಡೋಗ್ತಿದ್ದೀರಾ ಅಂತ ಕೋಪವಾಗಿ ಆ ಲೈಬ್ರೇರಿಯನ್ ಶಿಷ್ಯರ ಹತ್ರ ಅಂತಾನೆ ಆವಾಗ ಆ ಶಿಷ್ಯರು ನಡೆದಿದ್ದನ್ನೆಲ್ಲ ಸ್ವಾಮಿ ವಿವೇಕಾನಂದರ ಹತ್ರ ಹೇಳ್ತಾರೆ ಇದನ್ನೆಲ್ಲ ಕೇಳಿದ ಸ್ವಾಮಿ ವಿವೇಕಾನಂದರು ಸಣ್ಣದಾಗಿ ನಕ್ಕು ನಡಿರಿ ಅಂತ ಹೇಳಿ ಆ ಲೈಬ್ರೇರಿಯನ್ ಹತ್ರ ಹೋಗ್ತಾರೆ ಆವಾಗ ಆ ಲೈಬ್ರೇರಿಯನ್ ಹತ್ರ ಸ್ವಾಮಿ ವಿವೇಕಾನಂದರು ನೋಡಿ ನೀವು ಇಲ್ಲಿಯವರೆಗೂ ಕೊಟ್ಟ ಎಲ್ಲಾ ಪುಸ್ತಕಗಳನ್ನ ನಾನು ಸಂಪೂರ್ಣವಾಗಿ ಓದಿದ್ದೀನಿ ಅಂತ ಅಂತಾರೆ ಆವಾಗ ಆ ಲೈಬ್ರೇರಿಯನ್ ಏನು ಈ ಪುಸ್ತಕಗಳನ್ನ ನೀವು ಸಂಪೂರ್ಣವಾಗಿ ಓದಿದ್ರಾ ಪುಸ್ತಕಗಳ ಸೈಜ್ ನೋಡಿದಿರಾ ಹೇಗಿದವಂತ ಒಂದೊಂದು ದಿನ ಪೂರ್ತಿ ಓದಿದ್ರು ಒಂದು ಪುಸ್ತಕ ಪೂರ್ತಿ ಓದೋದಕ್ಕೆ ತಿಂಗಳುಗಳೇ ಹಿಡಿಯುತ್ತೆ ಹಾಗಿದ್ದಾಗ ಕೇವಲ ಒಂದೇ ದಿನದಲ್ಲಿ 12 ಪುಸ್ತಕಗಳು ನಾನಿದನ್ನ ಯಾವುದೇ ಕಾರಣಕ್ಕೂ ನಂಬಲ್ಲ ಅಂತ ನಕ್ತಾ ಸಮಾಧಾನ ಕೊಡ್ತಾರೆ ಆ ಲೈಬ್ರೇರಿಯನ್ ಅವರು ಅದನ್ನು ಕೇಳಿದ ಸ್ವಾಮಿ ವಿವೇಕಾನಂದರು ನಾನು ಇಲ್ಲಿಯವರೆಗೂ ತಗೊಂಡು ಹೋದ ಯಾವ ಪುಸ್ತಕದಿಂದವಾದ್ರೂ ನೀವು ಪ್ರಶ್ನೆಗಳನ್ನ ನನಗೆ ಕೇಳಬಹುದು ನಾನು ಆ ಪ್ರಶ್ನೆಗಳಿಗೆ ಉತ್ತರದ ಜೊತೆಗೆ ಆ ಪೇಜ್ ನಂಬರ್ನ ಕೂಡ ಹೇಳ್ತೀನಿ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಈ ವಿಷಯವನ್ನು ಕೇಳಿದ ಲೈಬ್ರೇರಿಯನ್ ಪ್ರಶ್ನೆಗಳ ಸುರಿಮಳೆಯನ್ನ ಸುರಿಸೋಕೆ ಶುರು ಮಾಡಿದನೆ ಸ್ವಾಮಿ ವಿವೇಕಾನಂದರು ಅವನು ಕೇಳಿದ ಎಲ್ಲಾ ಪ್ರಶ್ನೆಗಳಿಗೆ ಪುಸ್ತಕದಲ್ಲಿ ಯಾವ ವಿಧಾನವಾಗಿದೆಯೋ ಹ್ಯಾಸ್ ಇಟ್ ಈಸ್ ಆಗಿ ಸೇಮ್ ಹಾಗೇನೆ ಉತ್ತರವನ್ನ ಹೇಳ್ತಾರೆ ಅದೆಲ್ಲ ಗಮನಿಸಿದ ಆ ಲೈಬ್ರೇರಿಯನ್ ವಿವೇಕಾನಂದರನ್ನ ಹಾಗೆ ನೋಡ್ತಾ ಇಲ್ಲಿಯವರೆಗೂ ನನ್ನ ಜೀವನದಲ್ಲಿ ನಿಮ್ಮ ರೀತಿ ಜ್ಞಾಪಕ ಶಕ್ತಿ ಇರುವ ಮನುಷ್ಯನನ್ನ ನೋಡಿಲ್ಲ ಇನ್ನು ಮುಂದೆ ನೋಡೋಕ್ಕೂ ಸಾಧ್ಯ ಇಲ್ಲ ನಿಮ್ಮಲ್ಲಿ ಏನೋ ಒಂದು ಅದ್ಭುತವಾದ ಶಕ್ತಿ ಅಡಗಿದೆ ನಿಮ್ಮ ಏಕಾಗ್ರತೆಗೆ ಹಾಗೂ ಜ್ಞಾಪಕ ಶಕ್ತಿಗೆ
ರಹಸ್ಯ ಏನು ಅಂತ ತಿಳ್ಕೊಬಹುದಾ ಸರ್ ಅಂತ ಆ ಲೈಬ್ರರಿಯನ್ ಸ್ವಾಮಿ ವಿವೇಕಾನಂದರಿಗೆ ಹೇಳ್ತಾನೆ. ಆಗ ಸ್ವಾಮಿ ವಿವೇಕಾನಂದರು ಈ ಭೂಮಿಯ ಮೇಲೆ ಹುಟ್ಟಿದ ಪ್ರತಿಯೊಬ್ಬರೂ ನನ್ನ ತರನೇ ಓದಬಹುದು, ಆದರೆ ಅದಕ್ಕೆ ನೀವು ಕೆಲವು ದಿನ ಬ್ರಹ್ಮಚರ್ಯ ಹಾಗೂ ಧ್ಯಾನ ಸಾಧನೆಗಳನ್ನು ಮಾಡಬೇಕಾಗುತ್ತೆ. ಆವಾಗ ನಿಮ್ಮ ಮನಸ್ಸು ಪೂರ್ತಿಯಾಗಿ ಪ್ರಶಾಂತವಾಗಿ ಬದಲಾಗಿ ವಿಶ್ವದಲ್ಲಿ ಇರುವ ಪ್ರತಿ ಜ್ಞಾನವನ್ನು ಗ್ರಹಿಸುವುದಕ್ಕೆ ಸಿದ್ಧವಾಗಿರುತ್ತೆ. ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಿದರೆ ಪ್ರತಿಯೊಬ್ಬರಿಗೂ ಸಾಧ್ಯನೇ ಇದು ಅಂತ ಸ್ವಾಮಿ ವಿವೇಕಾನಂದರು ಉತ್ತರ ಕೊಡ್ತಾರೆ. ಮತ್ತೊಂದು ಸಾರಿ ಒಂದು ಹೊಸ ಗ್ರಂಥವನ್ನು ಮಠಕ್ಕೆ ತರಿಸಿದ್ದರು. ಹೊಳೆಯುತ್ತಿದ್ದ ಆ ಪುಸ್ತಕಗಳನ್ನು ನೋಡಿ ಅವರ ಶಿಷ್ಯ, ಇಡೀ ಜೀವನವೆಲ್ಲ ಓದಿದರೂ ಈ ಸಂಪುಟಗಳು ಮುಗಿಯುವ ಮಟ್ಟಿಗೆ ಕಾಣೆ ಎಂದು ಸ್ವಾಮಿ ವಿವೇಕಾನಂದರಿಗೆ ಹೇಳಿದರು. ಆ ಶಿಷ್ಯನಿಗೆ ಸ್ವಾಮಿ ವಿವೇಕಾನಂದರು ಅಷ್ಟು ಹೊತ್ತಿಗಾಗಲೇ 10 ಸಂಪುಟಗಳನ್ನು ಮುಗಿಸಿ 11ನೆಯದ್ದಾಗಲೇ ಓದಲು ಪ್ರಾರಂಭಿಸಿದ್ದಾರೆಂದು ಗೊತ್ತಿರಲಿಲ್ಲ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನೀನು ಏನು ಹೇಳುವೆ, ಈ 10 ಪುಟಗಳಲ್ಲಿನ ವಿಷಯ ಕುರಿತು ಯಾವ ಪ್ರಶ್ನೆಯನ್ನ ಬೇಕಾದರೂ ಕೇಳು, ಅವೆಲ್ಲವಕ್ಕೂ ನಾನು ಉತ್ತರವನ್ನ ಹೇಳಬಲ್ಲೆ. ಅವಾಗ ಶಿಷ್ಯ ಆಶ್ಚರ್ಯದಿಂದ, ನೀವು ಈ ಪುಸ್ತಕಗಳನ್ನ ಓದಿರುವಿರಾ? ಅವಾಗ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಮತ್ತೆ ಇಲ್ಲದಿದ್ದಲ್ಲಿ ನಿನಗೇಕೆ ಪ್ರಶ್ನೆ ಕೇಳೆಂದು ಹೇಳುತ್ತಿದ್ದೆ? ಶಿಷ್ಯನು ಪ್ರಶ್ನೆಯನ್ನು ಕೇಳಿದಾಗ ಸ್ವಾಮಿ ವಿವೇಕಾನಂದರು ಕೇಳಿದ್ದಕ್ಕೆಲ್ಲ ಉತ್ತರ ಹೇಳಿದ್ದಷ್ಟೇ ಅಲ್ಲದೆ ಕ್ಲಿಷ್ಟ ವಿಷಯಗಳಿಗೆ ಸಂಬಂಧಿಸಿದ ಕೆಲವು ಭಾಗಗಳನ್ನು ಪುಸ್ತಕದಲ್ಲಿ ಇದ್ದಂತೆಯೇ ಉದ್ಧರಿಸುತ್ತಿದ್ದರು. ಅವಕ್ಕಾದ ಸ್ವಾಮಿ ವಿವೇಕಾನಂದರ ಶಿಷ್ಯ ಪುಸ್ತಕಗಳನ್ನು ಒತ್ತಟ್ಟಿಗಿಟ್ಟು ಹೇಳಿದ, ಇದು ಖಂಡಿತ ಮಾನುಷ್ಯ ಶಕ್ತಿಯಲ್ಲ. ಅವಾಗ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಗೊತ್ತಾಯಿತೆ, ಕಟ್ಟುನಿಟ್ಟಾದ ಬ್ರಹ್ಮಚರ್ಯ ಅಭ್ಯಾಸದಿಂದ ವಿದ್ಯೆಯನ್ನೆಲ್ಲ ಬಹು ಸ್ವಲ್ಪ ಕಾಲದಲ್ಲೇ ಕಲಿತು ಪೂರ್ಣ ಜ್ಞಾನವನ್ನು ಪಡೆಯಬಹುದು. ಒಮ್ಮೆ ಓದಿದ್ದನ್ನು ಅಥವಾ ಯಾರಿಂದಲಾದರೂ ಒಮ್ಮೆ ಕೇಳಿದ್ದನ್ನು ಮರೆಯದೇ ಇರುವಂತಹ ಜ್ಞಾಪಕ ಶಕ್ತಿ ಅದರಿಂದ ಬರುವುದು. ನಮ್ಮ ದೇಶದಲ್ಲಿ ಬ್ರಹ್ಮಚರ್ಯದ ಅಭಾವವಿರುವುದರಿಂದಲೇ ಈ ದೇಶ ಇಷ್ಟೊಂದು ಅಧೋಗತಿಗಳಿದೆ. ನನಗಿರುವ ಶಕ್ತಿಗಳೇ ಪ್ರತಿಯೊಬ್ಬರಲ್ಲೂ ಇರ್ತವೆ, ಆದರೆ ನಾವು ಮಾಡಬೇಕಾಗಿರುವುದು ಆ ಶಕ್ತಿಯನ್ನು ತಿಳಿದುಕೊಂಡು ಅವುಗಳನ್ನು ಉಪಯೋಗಿಸಿಕೊಳ್ಳುವುದು ಮಾತ್ರ. ತೀವ್ರ ಧ್ಯಾನ ಹಾಗೂ ಬ್ರಹ್ಮಚರ್ಯವನ್ನು ಪಾಲಿಸುವುದರಿಂದ ಇದು ಸಾಧ್ಯವಾಗುತ್ತೆ. ನಾನು ಕೂಡ 12 ವರ್ಷಗಳ ಕಾಲ ಶ್ರದ್ಧೆಯಿಂದ ಬ್ರಹ್ಮಚರ್ಯ ಹಾಗೂ ಆಳವಾದ ಧ್ಯಾನ ಮಾಡಿದ್ರಿಂದ ನನಗೆ ಈ ಶಕ್ತಿ ಲಭಿಸಿದೆ. ಆವಾಗಿನಿಂದ ಒಂದೇ ನೋಟದಿಂದ ಒಂದು ಪೇಜ್ನಲ್ಲಿರುವ ವಿಷಯವನ್ನ ಪೂರ್ತಿ ನನ್ನ ಮೆದುಳಿನಲ್ಲಿ ಸೇರುತ್ತೆ. ಅಷ್ಟೇ ಅಲ್ಲದೆ ಒಂದೇ ಸಾರಿ ಒಂದು ಪುಸ್ತಕವನ್ನ ನೋಡಿದ ತಕ್ಷಣ ಆ ಪುಸ್ತಕದಲ್ಲಿರುವ ಜ್ಞಾನವೆಲ್ಲ ನನಗೆ ಗೊತ್ತಾಗುತ್ತೆ ಅಂತ ಸ್ವಾಮಿ ವಿವೇಕಾನಂದರು ತಮ್ಮ ಶಿಷ್ಯರಿಗೆ ಹೇಳುತ್ತಾರೆ. ಸ್ವಾಮಿ ವಿವೇಕಾನಂದರು ಯಾವಾಗ್ಲೂ ಒಂದು ಮಾತನ್ನ ಹೇಳ್ತಿದ್ರು, ನಮ್ಮಲ್ಲಿ ನಾವು ಊಹಿಸಿಕೊಳ್ಳುವುದಕ್ಕೂ ಸಾಧ್ಯವಿರದ ಅದ್ಭುತ ಶಕ್ತಿಗಳು ಇದ್ದಾವೆ ಅಂತ. ಅವುಗಳನ್ನು ನಾನು ಪ್ರತ್ಯಕ್ಷ ಅನುಭವ ಹೊಂದಿದ್ದೀನಿ ಅಂತ ಹೇಳ್ತಿದ್ರು. ಅವುಗಳನ್ನು ಪಡೆಯೋದಕ್ಕೆ ಕೇವಲ ನೀವು ಮಾಡಬೇಕಾಗಿರೋದು ನಿಮ್ಮಲ್ಲಿ ನೀವು ಅಂತರ್ಮುಖರಾಗಿ ನಿಮ್ಮ ಶಕ್ತಿಗಳನ್ನು ತಿಳಿದುಕೊಂಡು ಅವುಗಳ ಮೇಲೆ ನಂಬಿಕೆ ಇಡೋದು ಮಾತ್ರ. ನಿಮ್ಮನ್ನ ನೀವು ನಂಬಿದ ಕ್ಷಣದಿಂದ ಒಂದಾದ ಮೇಲೊಂದು ಅದ್ಭುತಗಳು ನಡೆಯೋದನ್ನು ನೀವು ಗಮನಿಸ್ತೀರಾ. ನೀವು ನಿಜವಾಗಲೂ ನನ್ನ ಶಿಷ್ಯರಾದ್ರೆ ಹೊರ ಜಗತ್ತಿನಲ್ಲಿ ಬೊಗಳುವ ನಾಯಿ ಮರಿಗಳಿಗೆ ನೀವು ಭಯ ಪಡುವುದಿಲ್ಲ. ಕೊನೆಗೆ ಆಕಾಶವೇ ನಿಮ್ಮನ್ನು ಭಯಪಡಿಸಿದರೂ ನೀವು ಭಯ ಪಡಲ್ಲ. ಕೊನೆಯದಾಗಿ ಈ ಲೋಕವೆಲ್ಲ ನಿನ್ನ ವಿರುದ್ಧವಾಗಿ ಬದಲಾದರೂ ಸರಿ, ಅವರೆಲ್ಲ ನಿನ್ನ ಆತ್ಮ ಸಂಕಲ್ಪದ ಮುಂದೆ, ನೀನು ನಂಬಿದ ಆತ್ಮ ಬಲದ ಮುಂದೆ ಅವರ ಶಕ್ತಿ ತುಂಬಾ ಕನಿಷ್ಠ ಆಗುತ್ತೆ. ಹಿಂದಿರುಗಿ ನೋಡುವ ಅವಶ್ಯಕತೆ ಇಲ್ಲ, ಮುಂದೆ ನೋಡು. ನಮಗೆ ಅನಂತ ಶಕ್ತಿ, ಅನಂತ ಉತ್ಸಾಹ, ಅನಂತ ಧೈರ್ಯ, ಅನಂತ ತಾಳ್ಮೆ ಬೇಕು. ಆಗ ಮಾತ್ರ ಮಹತ್ ಕಾರ್ಯಗಳನ್ನು ಸಾಧಿಸಬಲ್ಲಿರಿ. ನಮ್ಮ ಆಲೋಚನೆಗಳೇ ನಮ್ಮನ್ನು ರೂಪಿಸುತ್ತವೆ. ಆದ್ದರಿಂದ ಏನನ್ನು ಯೋಚಿಸುತ್ತಿದ್ದೇವೋ ಅದರ ಬಗ್ಗೆ ಎಚ್ಚರದಿಂದಿರಿ. ಸೊ ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ. ಮತ್ತೊಂದಿನ ಮತ್ತೊಂದು ಹೊಸ ಟಾಪಿಕ್ ಜೊತೆ ನಿಮ್ಮ ಮುಂದೆ ಇರ್ತೀನಿ, ನಿಮ್ಮ ಸಹೋದರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.